ಒಂದು ಟೀಸರ್ ಬಿಡ್ತು ಅಂದ್ರೆ 30,000 ಕಾಮೆಂಟ್ ಫೇಕ್ ಆಗಿ ಹಾಕಿಸ್ಬೇಕು. ಎರಡು ಎಷ್ಟು 8-9 ಲಕ್ಷ ಲೈಕ್ಸ್ ಹಾಕಿಸ್ಬೇಕು. ಈ ಕಡೆ ಜನ ಆ ಕಡೆ ಚಕಬಡಿ ಚಕಬಡಿ, ಅಲ್ಲಲ್ಲ ಒಂದು ನಿಮಿಷ, ಚಕಬಡಿ ಚಕಬಡಿ ಅಂತ. ಓ ಯಾರೋ ಬಂದತ್ತೆ, ಯಾರವರು ಯಾರ ಈ ಭ್ರಮೆಗೆ ಹೊರಟೋಗ್ಬಿಡಿ. ಯಾರು ಎಲ್ಲರೂ ಹಿಂಗೆ ಮಾಡಿದ್ರೆ ಹೆಂಗೆ ಹೇಳಿ? ಈಗ ಕರೆದಾಗ ನಾವು ಆ್ಯಕ್ಟ್ ಮಾಡೋಣ ಅನ್ನೋ ಡಿಸೈಡ್ ಮಾಡಿದೆ ರಾಜೇಶ್ವರಿ. ಅದೇ ಅಲ್ವಾ ಚಿತ್ರರಂಗದ ನಿಜವಾದ ಹಿನ್ನಡೆ? ಯೋಚನೆ ಮಾಡಿ, ಅದೇ ನಿಜವಾದ ಹಿನ್ನಡೆ. ಸಿನಿಮಾಗೆ ಯಾವುದು ಹಿನ್ನಡೆ ಅಂದರೆ ವಜ್ರೇಶ್ವರಿ ಅಂತ ಸಂಸ್ಥೆ, ಈಶ್ವರಿ ಅನ್ನ ಸಂಸ್ಥೆ ಇದು ಪ್ರೊಡಕ್ಷನ್ ಸ್ಟಾಪ್ ಮಾಡಿದೆ ಅಂದರೆ ಅದೇ ನಿಜವಾದ ಹಿನ್ನೆ. ನಮ್ಗೆ ಕಾರ್ಪೊರೇಟ್ ಬೇಕಾಗಿಲ್ಲ, ನಮಗೆ ಆಗಬೇಕು ಕಾರ್ಪೊರೇಟು. ಕಾರ್ಪೊರೇಟ್ ಶೈಲಿಯ ಸಿನಿಮಾಗಳು ಒಂದೆಷ್ಟು ಪೇಮೆಂಟು ಹೊಂಡೆಗೆ, ಹಾಂ 5-10 ಮಾತಾಡ್ಬಿಡೋದು, ಹಿಂಗೆ ಬೇಡ. ಆಗ ಒಂದು ಕುಟುಂಬ ಆಗ್ತಿತ್ತು ಒಂದು ಸಿನಿಮಾ ಅಂದರೆ, ಅದನ್ನು ಹೊರಟೋಯ್ತು. ಆ ಕೌಟುಂಬಿಕವಾದ ಇದು ಹೊರಟು ಕಲ್ಚರ್ ಇಲ್ಲ. ಎಷ್ಟು ವಜ್ರೇಶ್ವರಿ ಪ್ರೊಡಕ್ಷನ್ ಸಿನಿಮಾ ಪ್ರೊಡಕ್ಷನ್ ಇರಿಸ್ಬಿಡ್ತು. ಅಣ್ಣವರ ಬಹಳ ದೊಡ್ಡ ಸಂಸ್ಥೆ ಅದು. ಆ ಸಂಸ್ಥೆಲಿ ಮಾಡಿದ್ರೆ ಊಟ ಮಾಡಿದ್ರೆ ಸ್ಟಾರ್ ಇಲ್ಲ ರೀ, ಹೀರೋ ಇಲ್ಲ. ಇವತ್ತು ಆ ಪ್ರೊಡಕ್ಷನ್ ನಿಲ್ಲಿಸಿದೆ, ಯಾರು ಒಬ್ರು ಯೋಚನೆ ಮಾಡ್ತಾ ಇದ್ರು ಕನ್ನಡದಲ್ಲಿ. ಅಲ್ಲದೆ ಅದೇ ಚಿತ್ರರಂಗದ ಅವನತಿ, ಅದೇ ನಮ್ಮ ಇಂಡಸ್ಟ್ರಿಯ ಥರ್ಡ್ ಕ್ಲಾಸ್ ವ್ಯವಸ್ಥೆಗೆ ಹೋಗ್ತಾ ಇದೆ. ಅಂದ್ರೆ ನಾನು ಹೇಳ್ತಾ ಇರೋದು ವ್ಯವಸ್ಥೆ ಯಾಕೆ ಹಂಗಾಗ್ತಾ ಇದೆ ಅಂತ ಹೇಳ್ತೀನಿ ನಾನು, ಅವರಿಂದ ಅಂತಲ್ಲ, ಯಾರಿನ ಜನಗಳನ್ನ ಹೇಳ್ತಾ ಇಲ್ಲ, ನಿಮ್ಗೆ ಸರಿ ಅಂತ ಕರೆಕ್ಟಾಗಿ ಸೆಗ್ಮೆಂಟ್ ಹೇಳ್ತೀನಿ ಕೇಳಿಸ್. ವಜ್ರೇಶ್ವರಿ ಸಂಸ್ಥೆ ಅಣ್ಣವ್ರ ಸಹಿತ ದೊಡ್ಡದು ಅಂದರೆ ತುಂಬ ಅತ್ಯುನ್ನತ ಸಿನಿಮಾಗಳು ಕೊಟ್ಟಂಥ ವಜ್ರೇಶ್ವರಿ ಸಂಸ್ಥೆ ಇವತ್ತು ಸಿನಿಮಾ ಪ್ರೊಡಕ್ಷನ್ ನಿಲ್ಲಿಸಿ, ಯಾರು ಒಬ್ರು ಯೋಚನೆ ಮಾಡಿದ್ದಾರೆ ಯಾಕೆ ನಿಲ್ಲಿಸಿರ್ಬೋದು? ಅಲ್ಲ ನಮ್ಮ ಇಂಡಸ್ಟ್ರಿಗೆ ಅಣ್ಣವ್ರ ಸಿನಿಮಾ ವಜ್ರೇಶ್ವರನ ಸಿನಿಮಾ ಬರ್ತಾ ಇದ್ದಾನೆ ತೆಲುಗು ತಮಿಳು, ಅಮಿತಾಬ್ ಬಚ್ಚನ್ ಕೂಡ ಬಂದು ಅಣ್ಣವ್ರ ಕಾಲು ಮುಟ್ಟೋಗ್ತಾರೆ, ಅಂಥ ಸಂಸ್ಥೆ ಪ್ರೊಡಕ್ಷನ್ ನಿಲ್ಲಿಸ್ತೇನೆ, ಅದೇ ಅಲ್ವಾ ನಿಜವಾದ ಚಿತ್ರರಂಗದ ಅವನತಿ? ಯಾಕೆ ನಿಲ್ಲಿಸಿದ್ರೆ ಹೇಳಿ, ಏನಾರು ಗೊತ್ತಾ ನಿಮ್ಗೆ, ಏನಾರು ಗೊತ್ತಾ ಯಾಕೆ ನಿಲ್ಲಿಸಿರ್ಬೋದು? ವಜ್ರೇಶ್ವರಿ ಇರ್ಬೋದು, ಶಿವಣ್ಣ ಇದಾರೆ, ರಾಘಣ್ಣ, ಆ ಸಂಸ್ಥೆ ನಿಲ್ಲಿಸ್ಬಿಡ್ತು. ಯಾಕೆ ಒಂಚೂರು ಯೋಚನೆ ಯಾಕೆ ಅಂತ ಹೇಳಿದ್ರೆ, ಮೊದಲೆಲ್ಲ ಕಂಟೆಂಟ್ ಇಟ್ಕೊಂಡು ಅದ್ಭುತವಾಗಿ ಕತೆ ಎತ್ಕೊಂಡು ಸಿನಿಮಾ ಮಾಡೋ, ನೀವು ಗಟ್ಟಿ ಕತೆ ಇಲ್ಲ ಅಂದರೆ ರಾಘವೇಂದ್ರ ರಾಜ್ಕುಮಾರ್ ಮನೆಯೊಳಗೆ ಸೆಕ್ಯೂರಿಟಿ ಗಾರ್ಡು ಬಿಡ್ತಿರಲ್ಲ, ಕತೆ ಇಲ್ಲ ಅಂದರೆ. ಹಂಗಿದ್ದಂಥ ಸಂಸ್ಥೆ ಈಗ ಏನಾಗಿದೆ ಗೊತ್ತಾ, ಸಿನಿಮಾ ರಿಲೀಸ್ಗೂ ಮುಂಚೆ ನಂದು 10 ಕೋಟಿಗೆ ಆಯಿತು ಅಂತ ಸುಳ್ಳು ಹೇಳಬೇಕು ಕೆಲವೊಂದು ಕಡೆ. ಒಂದು ಟೀಸರ್ ಬಿಡ್ತು ಅಂದರೆ 30,000 ಕಾಮೆಂಟು ಫೇಕ್ ಆಗಿ ಹಾಕಿಸ್ಬೇಕು. ಎರಡು ಎಷ್ಟು 8-9 ಲಕ್ಷ ಲೈಕ್ಸ್ ಹಾಕಿಸ್ಬೇಕು. ಆಯಿತಾ, ಒಂದು 5 ಅವರ್ಸ್ ಬಿಟ್ಟು ನೋಡಿದ್ರೆ 10 ಮಿಲಿಯನ್ ವ್ಯೂಸ್ ಇನ್ 5 ಅವರ್ಸ್ ಅಂತ ಹಾಕ್ಬೇಕು. ಇದ್ಯಾವುದು ಅಣ್ಣವ್ರು ಮಾಡ್ಕೊಂಡ್ ಬಂದಿಲ್ಲ, ಅಣ್ಣವ್ರು ಹೇಳ್ತಿರಂತೆ ರಾಘಣ್ಣಂಗೆ, ಸಿನಿಮಾ ಮಾಡೋದು ಅಷ್ಟೇ ನಮ್ಮ ಕರ್ತವ್ಯ, ಮಾಡಿ ಬಿಟ್ಬಿಡೋಣಪ್ಪ. ಮಿಕ್ಕಿ ಜನ ಒಪ್ಕೊಂಡ್ರು ಅಷ್ಟೇ, ಒಪ್ಕೊಳ್ಳೋದ್ರು ಅಷ್ಟೇ. ಫೇಕ್ ಎಲ್ಲ ಅಣ್ಣವ್ರು ಮಾಡ್ಕೊಂಡ್ ಬಂದಿಲ್ಲ, ಸಿನಿಮಾ ನೋಡಿ ಅಂತ ಕೇಳ್ತಾ ಇಲ್ಲ. ಆಶೀರ್ವಾದ ಮಾಡಿ ನಾವು ಮಾಡಿದೀವಿ, ನಿಮ್ ಮುಂದೆ ಬಂದಿದ್ದು ತಪ್ಪು ಒಪ್ಪು ತಿದ್ಕೋತೀವಿ ಅಂತ. ಸೊ ಈಗ ಏನಾಗಿದೆ, ನಾನು ಹಂಗ್ ಮಾಡಿದೀನಿ ಅಂತ ಇನ್ಯಾರನ್ನೋ ಕರ್ಕೊಂಡ್ಬಂದು ಹೇಳಿಸ್ಬೇಕು. ಅಣ್ಣ ಅವ್ನು ಹಂಗೆ ಮಾಡ್ಬಿಟ್ಟವ್ನ ಕಣ್ಣ, ಹಿಂಗೆ ಅನ್ಕೊಂಡು ಹಿಂಗೆಲ್ಲ ಬಟ್ಟೆ ಹರ್ಕೊಂಡು ಚಡ್ಡಿ ಹರ್ಕೊಂಡು ಮಾಡಬೇಕು. ಒಂದೇ ನಿಮಿಷಕ್ಕೆ ಲೈಕ್, ಇದ್ಯಾವುದು ರಾಘಣ್ಣಂಗೆ ಮಾಡೋಕ್ಕಾಗಲ್ಲ, ಇದ್ಯಾವುದು ವಜ್ರೇಶ್ವರಿ ಸಂಸ್ಥೆ ಮಾಡೋದು. ಈಗ ಕರೆದಾಗ ನಾವು ಆ್ಯಕ್ಟ್ ಮಾಡೋಣ ಅನ್ನೋ ಡಿಸೈಡ್ ಮಾಡಿದೆ ವಜ್ರೇಶ್ವರಿ. ಅದೇ ಅಲ್ವಾ ಚಿತ್ರರಂಗದ ನಿಜವಾದ ಹಿನ್ನಡೆ? ಯೋಚನೆ ಮಾಡಿ, ಅದೇ ನಿಜವಾದ ಹಿನ್ನಡೆ. ಸಿನಿಮಾಗೆ ಯಾವುದು ಹಿನ್ನಡೆ ಅಂದರೆ ವಜ್ರೇಶ್ವರಿ ಅಂತ ಸಂಸ್ಥೆ, ಈಶ್ವರಿ ಅನ್ನೋ ಸಂಸ್ಥೆ ಇದು ಪ್ರೊಡಕ್ಷನ್ ಸ್ಟಾಪ್ ಮಾಡಿದೆ ಅಂದರೆ ಅದೇ ನಿಜವಾದ ಹಿನ್ನೆ. ನಮ್ಗೆ ಕಾರ್ಪೊರೇಟ್ ಬೇಕಾಗಿಲ್ಲ, ನಮಗೆ ಆಗಬೇಕು ಕಾರ್ಪೊರೇಟು. ಕಾರ್ಪೊರೇಟ್ ಶೈಲಿಯ ಸಿನಿಮಾಗಳು ಒಂದೆಷ್ಟು ಪೇಮೆಂಟು ಹೊಂಡೆಗೆ, ಹಾಂ 5-10 ಮಾತಾಡ್ಬಿಡೋದು, ಹಿಂಗೆ ಬೇಡ. ಆಗ ಒಂದು ಕುಟುಂಬ ಆಗ್ತಿತ್ತು ಒಂದು ಸಿನಿಮಾ ಅಂದರೆ, ಅದನ್ನು ಹೊರಟೋಯ್ತು. ಆ ಕೌಟುಂಬಿಕವಾದ ಇದು ಹೊರಟು ಕಲ್ಚರ್ ಇಲ್ಲ. ಎಷ್ಟು 8-6 ಗಂಟೆ ಅಲ್ಲ ರೀ, ಮದುವೆಗೆ ಬಂದರೆ ಹೆಂಗೆ ಬರಬೇಕು? ಮೊದಲಾದರೆ ಫಾರ್ ಎಕ್ಸಾಂಪಲ್ ಅಂಬರೀಷ್ ಸರ್ ಮದುವೆ ಅಂದರೆ ವಿಷ್ಣು ಸರು, ಜೈ ಜಗದೀಶು ಇವರೆಲ್ಲ ಕೂತ್ಕೊಂಡು ಅದನ್ನು ನಮ್ಮ ಮನೆ ಕೆಲಸ ಅನ್ ಮಾಡ್ತಿರೋ, ತರಕಾರಿ ಬಂದು ಇಳಿಸ್ಕೊಳ್ಳೋದ್ರಿಂದ ಎಲ್ಲ ನಿಂತ್ಕೊಂಡು ನೋಡಿ ಮಾಡಿಸ. ಈಗ ಹೆಂಗಾಗೋಯ್ತು ಗೊತ್ತಾ, ಬಾ ನಿಮ್ಮ ಮದುವೆ ಐತಿ, ಬಸ್ ಒಂದೇ ಒಂಚು ಫೋಟೋ ಕೊಡ್ತಾ ಇದ್ದೀನಿ ನೋಡಿ, ಒಂದು ಇನ್ವಿಟೇಷನ್ ಕೊಡಿ, ಒಂದು ಫೋಟೋ ತೆಗಿ, ಅದು ವೈರಲ್ ಕೊಟ್ಟಿದ್ದೀನಿ ಅಂತ ಪ್ರೂಫ್, ಅದು ಪ್ರೂಫ್ ತೊಗೊಳ್ಳಿ ಮದುವೆಗೆ, ನಾನು ಇನ್ವಿಟೇಷನ್ ಕೊಡಿ. ಆಮೇಲೆ ಎಷ್ಟೊತ್ತು ಬರಬೇಕು? ಬಸ್ 8-6-10 ತನಕ ನೀವು 7 ಗಂಟೆ ಬಂದು 7 ಇದು ಕೊಟ್ಟರು ಸಾಕು, 5 ನಿಮಿಷ ಬಂದು ಸ್ಟೇಜ್ ಮೇಲೆ ಬರಬೇಕು, ವಿಸಿಟ್ ಅಷ್ಟೇ, ವಿಸಿಟು, ಊಟ ಮಾಡೋಂಗಿಲ್ಲ. ಮದುವೆ ಅನ್ನೋದು ಒಂದು ಸಂಭ್ರಮ ರೀ, ಅಲ್ಲೊಂದು ಊಟ ಮಾಡಬೇಕು. ಈಗ ಅದು ಹೊಂಟೋಯ್ತು, ಈಗ ಬಂದರೆ ಇವ್ ಬಂದರೆ ಬಾಸ್ ಬಾಡಿ ಗಾರ್ಡ್ಸೋರು 40 ಜನ ಇರ್ತಾರೆ, ಇಲ್ಲಿ 8 ಜನ ಅಲ್ಲಿ 8 ಜನ, ಜಗಬಿಡಿ 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 ಅಂತ ಅವ್ನು ಬರ್ತಾರೆ. ಆಲ್ಮೋಸ್ಟ್ ಇದಿಷ್ಟನ್ನು ಮನೇಲೆ ಕೂತ್ಕೊಂಡು ಮಾಡ್ಬೋದಾಗಿತ್ತಲ್ಲ, ವಿಡಿಯೋ ಕಾಲಲ್ಲೇ ವಿಶ್ ಮಾಡ್ಬೋದಾಗಿತ್ತಲ್ಲ, ಅದನ್ನ ಅಲ್ಲಿಗೆ ಬಂದು ಯಾಕೆ ಮಾಡಬೇಕು? ಈ ವ್ಯವಸ್ಥೆಗೂ ಇದು ಇಷ್ಟು ಕಾರ್ಪೊರೇಟ್ ವ್ಯವಸ್ಥೆಗೆ ಸಿನಿಮಾ ಹೊರಟೋಯ್ತು, ಪರ್ಸನಲ್ ಲೈಫ್ನಲ್ಲಿ ಹೊರಟೋಯ್ತು, 10 ನಿಮಿಷ ಹೆಗಲ್ ಮೇಲೆ ಇಟ್ಟು ಮಾತಾಡೋವಂಥ ಒಂದು ಸೌಜನ್ಯ ಹೊರಟೋಯ್ತು, ಇನ್ಯಾರಾದ್ರೂ ಸಿನಿಮಾಗಳಿಗೆ ಹೆಗಲ್ ಕೊಡಬೇಕು ಹೊಂಟೋಯ್ತು, ಈಗೆಲ್ಲ ಹೊಂಟೋಯ್ತು. ಈಗ ಆಗಿರೋದು ಏನಂದರೆ ಕಂಪ್ಲೀಟ್ ಕಾರ್ಪೊರೇಷನ್, ಓ ಹೀರೋ ಬರಬೇಕು ಅಂದರೆ ಒಂದು 8 ಜನ, ಈ ಕಡೆ ಜನ ಆ ಕಡೆ ಚಕಬಡಿ ಚಕಬಡಿ, ಅಲ್ಲಲ್ಲ ಒಂದು ನಿಮಿಷ, ಚಕಬಡಿ ಚಕಬಡಿ ಅಂತ. ಓ ಯಾರೋ ಬಂದತ್ತೆ, ಯಾರವರು ಯಾರ ಈ ಭ್ರಮೆಗೆ ಹೊರಟೋಗ್ಬಿಡಿ. ಯಾರು ಎಲ್ಲರೂ ಹಿಂಗೆ ಮಾಡಿದ್ರೆ ಹೆಂಗೆ ಹೇಳಿ? ಹಿಂಗೆ ಜಾಗಬಿಡಿ ಜಾಗಬಿಡಿ, ಅಣ್ಣ ಬಂದ್ರೆ ಜಾಗಬಿಡಿ ಜಾಗಬಿಡಿ, ಅಣ್ಣ ಇಲ್ಲ ಬಂದ ಎಲ್ಲ ಇವರೆಲ್ಲ ಅಣ್ಣ ಆಗೋದ್ರೆ ಅಣ್ಣವ್ರು ಏನು ಹಂಗಾರೆ, ಅಣ್ಣ ಬಂದ್ರೆ ಜಾಗಬಿಡಿ, ಏ ಬಸ್ ಬಂದು ಜಾಗಬಿಡಿ ಬಾಸ, ಅಣ್ಣವ್ರು ಏನು ಹಂಗಾರೆ, ಎಲ್ಲ ಅಣ್ಣ ಬಂದ್ರೆ ಜಾಗಬಿಡಿ ಅಂದ್ರೆ ಅಣ್ಣವ್ರೇನು, ವಿಷ್ಣು ಸರ್ ಏನು? ಸೊ ಹಿಂಗಾಗೋಯ್ತು ಇದು. ಇದಕ್ಕೆಲ್ಲ ನೋಡಿದಾಗ ಒಂಚೂರು ಬೇಸರ ನನಗಷ್ಟೇ.